ಬ್ರೆಸ್ಟ್ ಕ್ಯಾನ್ಸರ್ ಈ ಒಂದು ಕಾಯಿಲೆಯಿಂದ ನಿಮ್ಮ ಆತ್ಮೀಯರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಸಫರ್ ಆಗಿದ್ದರೆ ಅಥವಾ ನೀವು ಯಾರನ್ನಾದರೂ ಕಳ್ಕೊಂಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದೆಷ್ಟು ಪೇನ್ಫುಲ್ ಆದ ಕಂಡೀಷನ್ ಅಂತ ಬಟ್ ಇದಕ್ಕೆ ಕರೆಕ್ಟಾಗಿ ಸ್ಕ್ರೀನಿಂಗ್ ಮಾಡಿದ್ರೆ ನಾವು ಅರ್ಲಿಯಾಗಿ ಡಯಾಗ್ನೋಸ್ ಮಾಡ್ಬೋದು ಆ್ಯಂಡ್ ಕಂಪ್ಲೀಟಾಗಿ ಅದನ್ನ ಕ್ಯೂರ್ ಕೂಡ ಮಾಡ್ಬೋದು ಬಟ್ ನಾವೆಲ್ಲರೂ ಮಾಡುವಂಥ ತಪ್ಪೇನು ಹೇಳಿ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದಿಲ್ಲ ನಲ್ವತ್ತು ವರ್ಷದ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳು ವರ್ಷಕ್ಕೊಮ್ಮೆ ಮ್ಯಾಮೋಗ್ರಫಿ ಪರೀಕ್ಷೆನ ಮಾಡಿಸ್ಕೊಳ್ಳಿ ಇನ್ನು ನಲ್ವತ್ತು ವರ್ಷಕ್ಕಿಂತ ಕೆಳಗಿದ್ದವರು ನೀವೇನು ಮಾಡಬೇಕು ಸಿಂಪಲ್ ಆಗಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ನೀವೇ ನಿಮ್ಮನೇಲಿ ನೀವು ಮಾಡ್ಕೊಳ್ಳೋ ಒಂದು ಎಕ್ಸಾಮಿನೇಷನ್ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಯಾವತ್ತೂ ಮಾಡಿಕೊಂಡೇ ಇರೋದಿಲ್ಲ ಈ ತಪ್ಪನ್ನ ಮಾಡಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದ್ರ ಸಿವಿಯಾರಿಟಿನ ಅರ್ಥ ಮಾಡ್ಕೊಳ್ಳಿ ಹಾಗೂ ನಿಮ್ಮ ನೀವೇ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಕಾಪಾಡ್ಕೊಳ್ಳಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಬಂದಾಗ ಯಾರ್ ಮಾಡಬೇಕು ಯಾವಾಗ ಮಾಡಬೇಕು ಹೇಗ್ ಮಾಡಬೇಕು ಈ ಮೂರ್ ಪ್ರಶ್ನೆ ಇದೆ ಅಲ್ವಾ ಯಾರ್ ಮಾಡಬೇಕು ಅಂದ್ರೆ ಒಂದು ಹತ್ತೊಂಬತ್ತು ವರ್ಷದ ನಂತರ ಈ ಒಂದು ಪರೀಕ್ಷೆ ಮಾಡೋದಿಕ್ಕೆ ಶುರು ಮಾಡಬೇಕು ಲೈಫ್ ಲಾಂಗ್ ನೀವು ಈ ಪರೀಕ್ಷೆನ ಮಾಡಬಹುದು ಇನ್ನು ಟೈಮಿಂಗ್ಸ್ ಅಂತ ಬಂದ್ರೆ ಪಿರಿಯಡ್ಸ್ ಆಗಿ ಆರು ಅಥವಾ ಏಳನೇ ದಿವಸ ನೀವು ಈ ಒಂದು ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದು ಒಳ್ಳೇದು ಬಿಕಾಸ್ ಆ ಟೈಮ್ ಅಲ್ಲಿ ಬ್ರೆಸ್ಟ್ ಮೇಲೆ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಇರೋದಿಲ್ಲ ನೀವು ನೋಡಿರ್ಬೋದು ಕೆಲವ್ರಿಗೆ ಮುಟ್ಟಾಗೋ ಹತ್ತಿರದಲ್ಲಿ ಸ್ವಲ್ಪ ಬ್ರೆಸ್ಟ್ ಎಂಟರ್ನೆಸ್ ಪೇನ್ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ ಸೊ ರೈಟ್ ಟೈಮ್ ಇಸ್ ಸಿಕ್ಸ್ ಆರ್ ಸೆವೆಂತ್ ಡೇ ಆಫ್ ಪೀರಿಯಡ್ಸ್ ಮೂರನೇದು ಹೇಗೆ ಮಾಡ್ಕೊಳ್ಳೋದು ಇದರಲ್ಲಿ ಎರಡು ಸ್ಟೆಪ್ಸ್ ಇದೆ ಮೊದಲನೇದು ಇನ್ಸ್ಪೆಕ್ಷನ್ ಹೀಗೆ ನೀವು ಮಿರರ್ ಮುಂದೆ ನಿಂತ್ಕೊಂಡು ಕೈಗಳನ್ನ ವೇಸ್ಟ್ ಮೇಲೆ ಇಟ್ಕೊಳ್ಳಿ ಈ ಪೋಸ್ಟರ್ ನಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋ ಐದು ಅಂಶಗಳೇನಂದ್ರೆ ಬ್ರೆಸ್ಟ್ ಸಿಮಿಟ್ರಿ ಹೇಗಿದೆ ಲೆಫ್ಟ್ ಆ್ಯಂಡ್ ರೈಟ್ ಬ್ರೆಸ್ಟ್ ಸಿಮಿಟ್ರಿಕಲ್ ಆಗಿದೆಯಾ ಸೈಜ್ ಏನಾದರೂ ವೇರಿಯೇಷನ್ ಇದೆಯಾ ಏನಾದರೂ ಡಿಂಪ್ಲಿಂಗ್ ಇದೆಯಾ ಪಕರಿಂಗ್ ಇದೆಯಾ ಸ್ಕಿನ್ ಚೇಂಜಸ್ ಸ್ಕೇಲಿಂಗ್ ಡ್ರೈನೆಸ್ ಇದ್ಯಾ ಅಥವಾ ನಿಪ್ಪಲ್ ಏರಿಯಾದಲ್ಲಿ ಏನಾದರೂ ಡಿಸ್ಚಾರ್ಜ್ ಕಾಣಿಸ್ತಾ ಇದೆಯಾ ಇದೆಲ್ಲದೂ ಕೂಡ ನೀವು ಅಬ್ಸರ್ವ್ ಮಾಡಬೇಕು ಇನ್ನು ಎರಡನೇ ಪೊಸಿಷನ್ ಅಲ್ಲಿ ಈ ರೀತಿಯಾಗಿ ನಿಂತ್ಕೊಳ್ಳಿ ನಿಮ್ಮ ಎರಡೂ ಕೈಗಳನ್ನೂ ಮೇಲೆ ಎತ್ತಿದಾಗ ಯಾವ ಬ್ರೆಸ್ಟ್ ಅಲ್ಲಿ ನಿಮಗೆ ಲಂಪ್ ಇರುತ್ತೆ ಅದರಿಂದಾಗಿ ಸಿಮಿಟ್ರಿ ಸೈಜ್ ಶೇಪ್ ಎಲ್ಲ ಭಾಳನೇ ವೇರಿಯೇಷನ್ ಇರುತ್ತೆ ಸ್ಲೈಟ್ ವೇರಿಯೇಷನ್ ಇಸ್ ನಾರ್ಮಲ್ ತುಂಬಾ ಆಬ್ವಿಯಸ್ ಆಗಿ ಏನೋ ಚೇಂಜಸ್ ನಿಮಗೆ ಕಾಣಿಸಿದಾಗ ನೀವು ಅದನ್ನ ನೋಟ್ ಮಾಡ್ಕೋಬೇಕು ಇನ್ನು ಸೆಕೆಂಡ್ ಸ್ಟೆಪ್ ಪ್ಯಾಲ್ಪೇಷನ್ ಅಂದ್ರೆ ನೀವು ಮುಟ್ಟಿ ನೋಡಿ ಎಕ್ಸಾಮಿನ್ ಮಾಡುವಂಥದ್ದನ್ನ ಪಾಲ್ಪೇಷನ್ ಅಂತ ನಾವು ಕರೆಯೋದು ಫಸ್ಟ್ ಮಿಸ್ಟೇಕ್ ಎಲ್ಲ ಹೆಣ್ಮಕ್ಳು ಮಾಡೋದು ಅಂಡ್ ಜಾಸ್ತಿ ಜನ ಕ್ಲಿನಿಕ್ ಬಂದು ಟೆನ್ಷನ್ ಆಗ್ತಾರೆ ಬ್ರೆಸ್ಟ್ ನೀವು ಹೋಲ್ಡ್ ಮಾಡಬಾರ್ದು ಹೀಗೆ ನೀವು ಮುಟ್ಟಕ್ ಹೋದ್ರೆ ಅದರಲ್ಲಿ ನಿಮಗೆ ಲಂಪ್ ತರ ಫೀಲ್ ಆಗೇ ಆಗುತ್ತೆ ಅದು ನಾರ್ಮಲ್ ಬ್ರೆಸ್ಟ್ ಇಶ್ಯೂ ಯಾವಾಗ್ಲೂ ಬ್ರೆಸ್ಟ್ ಎಕ್ಸಾಮಿನೇಷನ್ ಈ ತ್ರೀ ಫಿಂಗರ್ ಪಲ್ಪ್ ಇದೆಲ್ಲ ಅದನ್ನ ಯೂಸ್ ಮಾಡಿಕೊಂಡು ಚೆಸ್ಟ್ ವಾಲ್ ಎಗೇನ್ಸ್ಟ್ ನೀವು ಪ್ರೆಸ್ ಮಾಡಬೇಕು ನೋಡಿ ಈ ಪಿಕ್ಚರ್ ಅಲ್ಲಿ ತೋರಿಸಿದಂಗೆ ನೀವು ಎರಡು ಬ್ರೆಸ್ಟ್ ಕೂಡ ಎಕ್ಸಾಮಿನ್ ಮಾಡಬೇಕು ಕೇವಲ ಒಂದೇ ಬ್ರೆಸ್ಟ್ ಎಕ್ಸಾಮಿನ್ ಮಾಡಿದ್ರೆ ಅದು ಇನ್ಕಂಪ್ಲೀಟ್ ಆಗಿರುತ್ತೆ ಸೊ ಒಂದು ಇಂದ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಕ್ಲಾಕ್ ವೈಸ್ ಆಗಿ ಪೂರ್ತಿ ಎಲ್ಲ ಕ್ವಾಡ್ರೆಂಟ್ನು ಚೆಸ್ಟ್ ಎಗೇನ್ಸ್ಟು ನೀವು ಪ್ರೆಸ್ ಮಾಡಿ ಆವಾಗ ಯಾವುದೇ ರೀತಿ ಲಂಪ್ ಇದ್ದರೆ ನಿಮಗೆ ಅದು ಫೀಲ್ ಆಗುತ್ತೆ ಆ್ಯಂಡ್ ಅಂಡರ್ ಆರ್ಮ್ಸ್ನ ಚೆಕ್ ಮಾಡೋದನ್ನ ಮರಿಬೇಡಿ ಇದು ಚೆಕ್ ಮಾಡ್ಕೋಬೇಕಾದ್ರೆ ನಿಮ್ಗೇನೋ ಲಂಬ್ ಫೀಲ್ ಆಯಿತು ಅನ್ಕೊಳ್ಳಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಮೋಸ್ಟ್ ಆಫ್ ದ ಲಂಪ್ ಬಿನೈನಾಗಿನೂ ಇರುತ್ತೆ ಫೈಬ್ರೊ ಅಡಿನೋಮಾಸ್ ಇರುತ್ತೆ ಬಟ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಿಕ್ಕೆ ಹೋಗ್ಬೇಡಿ ಅದೇ ದಿವಸ ನಿಮ್ಮ ಡಾಕ್ಟರನ್ನ ವಿಸಿಟ್ ಮಾಡಿ ನಿಮ್ಮ ಡಾಕ್ಟರ್ ಕೂಡ ನಿಮ್ಮ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ತಾರೆ ಅದರಲ್ಲಿ ಅವ್ರಿಗೇನಾದ್ರು ಡೌಟ್ ಬಂದಾಗ ನೀವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೋಬೇಕಾಗುತ್ತೆ ಆ್ಯಂಡ್ ಜನ್ರಲ್ ಆಗಿ ನಾನು ಹೇಳ್ತಾ ಇರೋದು ಇದು ಎಲ್ಲ ಟೈಮು ಸತ್ಯ ಅಲ್ಲ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಏನಾದ್ರು ಲಂಪ್ ಇದ್ದಾಗ ಅದು ಪೇನ್ಲೆಸ್ ಆಗಿರುತ್ತೆ ನಿಮಗೆ ಇನ್ಫೆಕ್ಷಸ್ ಇನ್ಫ್ಲಮೇಟರಿ ಒರಿಜಿನ್ ಇದ್ದಾಗ ಸ್ವಲ್ಪ ಅದು ಪೇನ್ಫುಲ್ ಆಗಿರುತ್ತೆ ಈ ಒಂದು ಬ್ರೆಸ್ಟ್ ಎಕ್ಸಾಮಿನೇಷನ್ ನ ಶಾರ್ಟ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದಿಷ್ಟು ನೀವು ತಿಂಗಳಿಗೆ ಒಂದ್ಸತಿ ಅಥವಾ ಅಟ್ಲೀಸ್ಟ್ ಆಲ್ಟರ್ನೇಟ್ ಮಂತ್ಸ್ ನೀವು ಮಾಡ್ತಾ ಬನ್ನಿ ಇದ್ರಿಂದ ಅರ್ಲಿ ಆಗಿ ನಾವು ಏನೇ ಒಂದು ತೊಂದರೆ ಇದ್ರು ಕಂಡಿಡ್ಕೋಬಹುದು ಒಂದ್ ವೇಳೆ ಕ್ಯಾನ್ಸರ್ ಇದ್ರು ಟ್ರೀಟ್ಮೆಂಟ್ ಬಹಳನೇ ಸಕ್ಸಸ್ಫುಲ್ ಆಗಿರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಲೇಟ್ ಡಯಾಗ್ನೋಸಿಸ್ ಮುಖ್ಯವಾದ ಕಾರಣ ನಾವು ಪೇಷಂಟ್ಸ್ ನ ಸಫರ್ ಆಗೋದು ನೋಡೋದು ಅಂಡ್ ತುಂಬಾ ಸತಿ ಅವ್ರನ್ನ ನಾವು ಕಳ್ಕೊಳ್ಳೋದು ಸೊ ಅರ್ಲಿ ಡಯಾಗ್ನೋಸಿಸ್ ನಮ್ಮ ಕೈಯಲ್ಲೇ ಇದೆ ನೀವು ನಿಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಮಾಡುವಂತ ಈ ಒಂದು ಮೆಥಡ್ ತಪ್ಪದೇ ಮಾಡಿ ಲೈಟರ್ ನೋಟ್ ಹೇಗೆ ಬೆಳ್ಳಗಾಗೋದು ಸ್ಕಿನ್ ಹೇಗೆ ಚೆನ್ನಾಗಿಡೋದು ಈ ಎಲ್ಲ ವಿಚಾರನ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನೀವು ನೋಡ್ತೀರಾ ಅದ್ನ ಎಷ್ಟೊಂದು ಶೇರ್ ಮಾಡ್ತೀರಾ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಈ ಒಂದು ವಿಚಾರನ ಎಲ್ಲಾ ಹೆಣ್ಮಕ್ಳು ನೋಡಬೇಕು ಹಾಗೂ ಗಂಡ್ಮಕ್ಳು ನೋಡೋರು ಇದನ್ನ ನಿಮ್ಮ ತಾಯಿಗೆ ಅಕ್ಕ ತಂಗಿಯರಿಗೆ ನಿಮ್ಮ ಹೆಂಡತಿಗೆ ಶೇರ್ ಮಾಡೋದು ಮರಿ ಐ ಹೋಪ್ ಈ ವಿಡಿಯೋ ಇಂದ ಬಹಳಷ್ಟು ಜನ ಈ ಸೆಲ್ಫ್ ಬೆಸ್ಟ್ ಎಕ್ಸಾಮಿನೇಷನ್ ನ ಮಾಡೋದಿಕ್ಕೆ ಶುರು ಮಾಡ್ತಾರೆ ಅಂತ ನನಗ್ ಅನ್ಸುತ್ತೆ ಇನ್ನಷ್ಟು ಹೆಲ್ಟಿವ್ ವಿಡಿಯೋಸ್ಗಾಗಿ ಮೆಂಟಲ್ ಹೆಲ್ಟಿವ್ ವಿಡಿಯೋಸ್ಗಾಗಿ ನಮ್ಮ ಒಂದು ಅಕೌಂಟ್ ನ ಫಾಲೋ ಮಾಡಿ ಥ್ಯಾಂಕ್ ಯು